ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 9 ಪೇಜ್ ನಂಬರ್ 134. ದೇವರು ಪಾಪವನ್ನು ಕ್ಷಮಿಸುತ್ತಾನೆ ಮತ್ತು ಅವುಗಳನ್ನು ಮನ್ನಿಸಿ ಬಿಡುತ್ತಾನೆ, ಮತ್ತು ಪಾಪಿಗಳಾದ ನಮ್ಮನ್ನು ಆತನ ಕೃಪಾಹಸನಕ್ಕೆ ಹಿಂತಿರುಗಿಸಲು ಅನುಮತಿಸುತ್ತಾನೆ ಎಂಬುದು ಈ ಸಾಮರಸ್ಯದ ತಳಹದಿಯಲ್ಲ ಎಂದು ನಾವು ಕಂಡುಕೊಂಡಿದ್ದೇವೆ. ಆದರೆ ಪಾಪಿಗಳು ತಮ್ಮ ಪಾಪಗಳನ್ನು ತ್ಯಜಿಸಿಬಿಟ್ಟು ದೇವರ ನೈತಿಕ ಮಟ್ಟವನ್ನು ಹೃದಯಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು ಮತ್ತು ಆತನ ಪೂರ್ಣ ಸಾಂಗತ್ಯಕ್ಕೆ ಹಿಂತಿರುಗಬೇಕು. ಹೀಗಾಗಿ ಅವರುಗಳು ನೇಮಿತ ವಾಹಿನಿಗಳ ಮೂಲಕ ಮತ್ತು ಕ್ರಿಸ್ತ ಯೇಸುವಿನ ಮೇಲ್ವಿಚಾರಣೆಯಲ್ಲಿ ಪರಲೋಕದ ತಂದೆಯ ಪವಿತ್ರಾತ್ಮನನ್ನು ಮನಸ್ಸನ್ನು ಚಿತ್ತವನ್ನು ಪ್ರವೃತ್ತಿಗಳನ್ನು ಬಳಸಿ ಅವುಗಳನ್ನು ಪಡೆಕೊಳ್ಳುತ್ತಾರೆ ಮತ್ತು ತಮ್ಮ ಮನಸ್ಸುಗಳನ್ನು ನವೀಕರಿಸಿಕೊಳ್ಳುವುದರ ಮೂಲಕ ಪರಿವರ್ತನೆ ಹೊಂದಿಕೊಳ್ಳುತ್ತಾರೆ. ಇದನ್ನು ಸಭೆಗೆ ನಾವು ದೇವರ ಯೋಜನೆಯಾಗಿ ಕಂಡುಕೊಂಡಿದ್ದೇವೆ ಮತ್ತು ಇದು ಮುಂದಿನ ಯುಗದಲ್ಲಿ ತನ್ನೊಡನೆ ಲೋಕದ ಪುನಃ ಸಂಧಾನಕ್ಕಿರುವ ದೇವರ ಯೋಜನೆಯಾಗಿದೆ ಎಂದು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವು ಸಹ ಪ್ರಕಟಿಸಿದ್ದಾನೆ. ದೇವರ ಧರ್ಮ ನಿಯಮಗಳ ಒಂದು ಬಿಂದುವನ್ನಾದರೂ ಮಾರ್ಪಡಿಸಲಾಗದು, ಪಾಪ ಮತ್ತು ಅಸಂಪರ್ಕತೆಗಳನ್ನು ಕ್ಷಮಿಸಲಾಗದು ಮತ್ತು ಅವುಗಳನ್ನು ನೀತಿವಂತಿಕೆ ಮತ್ತು ಸಮರ್ಪತೆಗಳಿಂದ ಪರಿಗಣಿಸಲಾಗದು. ಆದಾಮನ ಪಾಪದ ಸಲುವಾಗಿ ಕಳಕೊಂಡ ದೈವ ಸ್ವರೂಪದ ಸುಧಾರಣೆ ಮತ್ತು ಪುನಃಸ್ಥಾಪನೆಯ ಸಲುವಾಗಿ ಮಾನವ ಜಾತಿಯ ಈ ಪ್ರಪಂಚವು ಕ್ರಿಸ್ತನ ಕೈಯಲ್ಲಿರುವುದು ಪುನಃ ದೇವರ ಸಾಮರಸ್ಯಕ್ಕೆ ಹಿಂತಿರುಗಿಸುವ ಸಾಧನದ ಭಾಗವಾಗಿ ಮಾನವ ಜಾತಿಯನ್ನು ಭದ್ರವಾಗಿ ಬಂಧಿಸಿರುವ ಮತ್ತು ಕುರುಡಾಗಿಸಿರುವ ಸೈತಾನನ ಪ್ರಭಾವವನ್ನು ತೆಗೆದುಹಾಕಲಾಗುವುದು. 2 ಕೊರಿಂಥದವರಿಗೆ 4:4 ಹಾಗೂ ಪ್ರಕಟಣೆ 20:2. ಇದಾದ ನಂತರ ಈ ಲೋಕವು ವಂಚನೆ, ತಪ್ಪು ಅಪರಾಧಗಳು, ಅಜ್ಞಾನ ಮತ್ತು ಮೂಢನಂಬಿಕೆಗಳು ಇವುಗಳ ಆತ್ಮನ ಪ್ರಭಾವದಲ್ಲಿರದೆ ಅದು ನಿತ್ಯ ನೀತಿವಂತಿಕೆ ಮತ್ತು ಪ್ರೀತಿಯ ಆತ್ಮನ ಪ್ರಭಾವಕ್ಕೆ ಒಳಗಾಗುತ್ತದೆ. ಮಾನವರ ಹೃದಯಗಳ ಮೇಲೆ ಕೋಪವು, ಅಸೂಹೆ ಮತ್ತು ಮತ್ಸರಗಳು, ಕಚ್ಚಾಟ ಹಾಗೂ ಸ್ವಾರ್ಥತೆ ಇವುಗಳನ್ನುಂಟು ಮಾಡಬಲ್ಲ ಬಾಹ್ಯ ಪ್ರಭಾವಗಳ ಒತ್ತಡ ಉಂಟಾಗುವುದಕ್ಕಿಂತ ಇವುಗಳು ಹತೋಟಿಯಲ್ಲಿ ಇಡಲ್ಪಡುತ್ತವೆ ಮತ್ತು ಅಂತಿಮವಾಗಿ ಆ ಪ್ರಭಾವಗಳು ನಾಶಗೊಳ್ಳುತ್ತವೆ. ವಿರೋಧಾತ್ಮಕವಾದ ಪ್ರಭಾವ ಅಥವಾ ನೀತಿವಂತಿಕೆಯ ಆತ್ಮವು ಒಳ್ಳೆತನವು, ಕರುಣೆ, ಅನುಕಂಪ, ಪ್ರೀತಿ ಮುಂತಾದವುಗಳು ವೃದ್ಧಿ ಹೊಂದುತ್ತವೆ. ಈ ರೀತಿಯಲ್ಲಿ ಕ್ರಿಸ್ತನ ಮೂಲಕ ದೇವರ ಪವಿತ್ರಾತ್ಮವು ಮಾನವ ಜಾತಿಯ ಪ್ರಪಂಚದ ಮೇಲೆ ಸುರಿಸಲ್ಪಡುವುದು. ಮೊದಲಿಗೆ ಅವರಿಗೆ ಜ್ಞಾನೋದಯವನ್ನು ನೀಡುವಂತೆ, ಎರಡನೆಯದಾಗಿ ಅವರುಗಳು ವಂಶ ಪರಂಪರವಾಗಿ ಪಡೆಕೊಂಡ ಧೋರಣೆಗಳನ್ನು ಗೆದ್ದುಕೊಳ್ಳುವಂತೆ, ಅವರಿಗೆ ಬೇಕಾಗುವ ನೆರವು, ಸಹಾಯ, ಬಲ ಇವುಗಳನ್ನು ನೀಡುವಂತೆ, ಮೂರನೆಯದಾಗಿ ಅವರನ್ನು ಬೋಧಿಸುವಂತೆ ಮತ್ತು ಅವರು ಆದಾಮನ ಅವಿಧೇಯತೆಯ ಕಾರಣ ಕಳಕೊಂಡ ದೇವರ ಸ್ವರೂಪವನ್ನು ಪುನಃ ಪಡೆಕೊಳ್ಳುವಂತೆ ಇದಾಗುವುದು. ಈ ಪ್ರತೀಕ್ಷಿತ ಪ್ರಯೋಜನಗಳು ಮತ್ತು ಲೋಕಕ್ಕೆ ಒದಗಿರುವ ಆಶೀರ್ವಾದಗಳು ಮಹಿಮೆಯುಳ್ಳವುಗಳಾಗಿದ್ದು ಅವುಗಳು ದೇವಜನರು ಈ ಹಿಂದೆ ಕಂಡುಕೊಂಡ ಯಾವುದೇ ಸಂಗತಿಗಳಿಗಿಂತ ಹೆಚ್ಚು ಸಂತೋಷದಾಯಕವುಗಳಾಗಿವೆ. ಪರಂತು ಕರ್ತನ ಶತ್ರುಗಳಿಗೆ ಅಥವಾ ಪವಿತ್ರಾತ್ಮನನ್ನು ಸ್ವೀಕರಿಸುವ ಮತ್ತು ಅದರಿಂದ ತುಂಬಿಕೊಂಡಿರುವವರ ಅವಕಾಶದ ದೊರೆತಾಗ ಅವನ್ನು ನಿರಾಕರಿಸಿದವರಿಗೆ ಯಾವುದೇ ಸಾಂತ್ವನಗಳನ್ನು ನೀಡುವುದಿಲ್ಲ. ಎಲ್ಲ ಮನುಷ್ಯರ ಮೇಲೆ ಆತ್ಮವು ಸುರಿಸಲ್ಪಡುವುದು, ಆದರೆ ಅದರಲ್ಲಿ ಸಂತೋಷ ಪಡುವವರು ಅದರ ವಿವಿಧ ಪ್ರಯೋಜನಗಳನ್ನು ಪಡಕೊಂಡು ಅದರಿಂದ ಲಾಭ ಹೊಂದಿಕೊಳ್ಳಬಹುದು ಅಗತ್ಯವಾಗಿದೆ. ಹೇಗೆ ಪವಿತ್ರಾತ್ಮನ ಆಶ್ರಯಕ್ಕೆ ಬಂದು ಅದರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಈ ಸುವಾರ್ಥಯುಗದ ನಂಬಿಗಸ್ತರಿಗೆ ಇದರ ಅನುಕೂಲತೆಗಳನ್ನು ಉಪಯೋಗಿಸುವುದು ಅಗತ್ಯವಾಗಿದ್ದ ಹಾಗೆಯೇ, ಅಂದರೆ ಅವರು ತಮ್ಮನ್ನು ಪ್ರತಿಷ್ಠಿಸಿಕೊಂಡು ಸತ್ಯದ ಫಲಗಳನ್ನು ಸೇವಿಸಬೇಕಾಗಿದೆ ಮತ್ತು ಆ ಮೂಲಕ ಸತ್ಯದ ಆತ್ಮನನ್ನು ಹೊಂದಿಕೊಳ್ಳಬೇಕಾಗಿದೆ. ಮಹಾಪ್ರವಾದಿ ಜೀವದಾಯಕನು, ಮೆಲ್ಕೀಜದಕನ ತರಹದ ಮಹಾಯಾಜಕನು, ಕ್ರಿಸ್ತನು ದೇಹ ಮತ್ತು ಶಿರಸ್ಸು ಪೂರ್ತಿಯಾಗಿ ಸಂಪೂರ್ಣನು
ಮುಂದೆ ನಿಂತು ಈ ಲೋಕವನ್ನು ಆಶೀರ್ವದಿಸುವಾಗ ಆ ಪ್ರವಾದಿಯ ಮಾತನ್ನು ಕೇಳಿಸಿಕೊಂಡು ಅವುಗಳಿಗೆ ವಿಧೇಯರಾಗುವರೆಲ್ಲರೂ ತಮ್ಮ ಈ ವಿಧೇಯ ದೆಸೆಯಿಂದ ನಿತ್ಯ ಜೀವದ ಆಶೀರ್ವಾದ ಹೊಂದುವರು. ಅದೇ ಸಮಯದಲ್ಲಿ ಆತನನ್ನು ಕೇಳಲು ನಿರಾಕರಿಸುವವರೆಲ್ಲರೂ ಎರಡನೆಯ ಮರಣವನ್ನು ಹೊಂದಿಕೊಳ್ಳುವರು ಎಂಬರ್ಥ. ಯಾಕೆಂದರೆ ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು. ಅಪೊಸ್ತಲರ ಕೃತ್ಯಗಳು 3:23 ಎಂದು ಬರೆದದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.